ಫ್ರೆಂಡ್ಸ್, ಈ ವಿಡಿಯೋ ಎಲ್ಲರಿಗೂ ತುಂಬ ಪ್ರಯೋಜನಕಾರಿ. ಹಾಗಾಗಿ ಮಿಸ್ ಮಾಡದೆ ವಿಡಿಯೋವನ್ನು ಪೂರ್ತಿಯಾಗಿ ಕೊನೆ ತನಕ ನೋಡಿ. ಹಾಗೆಯೇ ಹೊಸಬರು ನನ್ನ ಚಾನಲನ್ನು ನೋಡ್ತಿದ್ರೆ, ವಿಡಿಯೋ ನೋಡ್ತಿದ್ರೆ, ಈವಾಗಲೇ ಕೆಳಗೆ ಕಾಣ್ತಿರುವ ರೆಡ್ ಬಟನನ್ನು ಕ್ಲಿಕ್ ಮಾಡಿ ಸಬ್ಸ್ಕ್ರೈಬರ್ ಆಗಿರಿ. ಹಾಗೆಯೇ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಕೂಡ ಕ್ಲಿಕ್ ಮಾಡಿ, ಆವಾಗ ಮುಂಬರುವ ಹೊಸ ವಿಡಿಯೋಗಳನ್ನು ನೀವು ಮೊದಲಾಗಿ ನೋಡಬಹುದು. ದಿನಕ್ಕೊಂದು ವೈರಸ್, ದಿನಕ್ಕೊಂದು ರೋಗ ಬರ್ತಾನೇ ಇರ್ತದೆ. ಇದಕ್ಕೆಲ್ಲ ಪರಿಹಾರ ಇಲ್ವಾ? ಯಾಕೆ ಇಲ್ಲ? ಪರಿಹಾರ ನಮ್ಮಲ್ಲೇ ಇದೆ. ಯಾವುದೇ ವೈರಸ್ ಬರದ ಹಾಗೆ, ರೋಗ ಬರದ ಹಾಗೆ, ಬಂದರೂ ದೇಹದಲ್ಲಿ ನಿಲ್ಲದ ಹಾಗೆ ನಾವೇ ಮಾಡ್ಕೋಬೋದು. ಅದಕ್ಕೆಲ್ಲ ಮೇಯ್ನಾಗಿ ಬೇಕು ಇಮ್ಯುನಿಟಿ ಪವರ್. ಯಾವುದೇ ವೈರಸ್ ಬಂದರೂ ಹೆದರುವ ಅವಶ್ಯಕತೆ ಇರೋದಿಲ್ಲ. ಸಂಜೀವಿನಿಯಾಗಿ ನಮ್ಮಲ್ಲೇ ಮೆಡಿಸಿನ್ಸ್ಗಳಿವೆ. ಅಂದರೆ ಯಾವಾಗ ನಾವು ನಮ್ಮ ಇಮ್ಯುನಿಟಿ ಪವರ್ ಸ್ಟ್ರಾಂಗ್ ಆಗಿರುತ್ತದೆಯೋ, ಆವಾಗ ಯಾವುದೇ ವೈರಸ್ ಆಗಲಿ, ಏನೇ ಬಂದರೂ ಬಂದ ದಾರಿಗೆ ಸುಂಕವಿಲ್ಲ ಅಂತ ಹೋಗಿಬಿಡುತ್ತೆ, ಅಂದರೆ ನಾಶವಾಗುತ್ತೆ. ಹೇಗೆ ಅಂತೀರಾ? ನಮ್ಮ ಇಮ್ಯುನಿಟಿ ಪವರ್ ಸ್ಟ್ರಾಂಗ್ ಇದ್ದರೆ ಯಾವುದೇ ವೈರಸ್ ಬೆಳೆಯೋಕ್ಕೆ ಆಗೋದಿಲ್ಲ, ಅದಕ್ಕೆ ದೇಹ ಸಾಥ್ ಕೊಡೋದಿಲ್ಲ. ಸೊ ಅದು ವೈರಸ್ ನಿಷ್ಕ್ರಿಯವಾಗ್ತದೆ. ಸೊ ಹೀಗೆ ನಿಷ್ಕ್ರಿಯವಾಗೋದಕ್ಕೇ ಇಮ್ಯುನಿಟಿ ಪವರ್ ಹೆಚ್ಚಿಸಿಕೊಳ್ಬೇಕು. ಇವತ್ತಿನ ವಿಡಿಯೋ ಕೂಡ ಈ ಇಮ್ಯುನಿಟಿ ಪವರ್ ಹೆಚ್ಚಿಸಿಕೊಳ್ಳೋದಕ್ಕಾಗಿಯೇ. ಸೊ ಬನ್ನಿ ನೋಡೋಣ ಹೇಗೆ ನಾವು ನಮ್ಮ ಇಮ್ಯುನಿಟಿ ಪವರನ್ನು ಹೆಚ್ಚಿಸ್ಬೋದು ಅಂತ. ಇಲ್ಲಿ ನಾನು ಎರಡು ರೀತಿಯ ಕಷಾಯವನ್ನು ಮಾಡಿ ತೋರಿಸ್ತಾ ಇದ್ದೇನೆ. ಮೊದಲನೇದಾಗಿ ತುಳಸಿ, ಅರಶಿನ ಹಾಗೂ ಕಾಳುಮೆಣಸನ್ನು ತಗೊಂಡಿದ್ದೇನೆ. ತುಳಸಿಯನ್ನು ಎರಡು ಬಾರಿ ವಾಶ್ ಮಾಡಿಟ್ಟಿದ್ದೆ. ಹಾಗೆಯೇ ಸ್ವಲ್ಪ ಹೊತ್ತು ನೀರಲ್ಲಿ ಹಾಕಿಡಬೇಕು, ಯಾಕೆಂದರೆ ಧೂಳು ಮಣ್ಣೆಲ್ಲ ಅಂಟ್ಕೊಂಡಿದ್ದರೆ ಬಿಟ್ಕೊಳ್ತದೆ, ಅದಕ್ಕೋಸ್ಕರ. ಹಾಗೆಯೇ ಇಲ್ಲಿ ಹಸಿ ಅರಶಿನ ತಗೊಂಡಿದ್ದೇನೆ. ಅದರ ಸಿಪ್ಪೆಯನ್ನೆಲ್ಲ ನೀಟಾಗಿ ತೆಗೆದು ಕ್ಲೀನ್ ಮಾಡಿ ವಾಶ್ ಮಾಡಬೇಕು. ಹಾಗೆಯೇ ಇಲ್ಲಿ ಕಾಳುಮೆಣಸು, ಒಂದು ನಾಲ್ಕೈದು. ತುಳಸಿ ಅಂತೂ ಎಲ್ಲರ ಮನೆಯಲ್ಲಿ ಇದ್ದೇ ಇದೆ ಅಲ್ವಾ? ತುಳಸಿಯನ್ನು ನಾವು ಹಿಂದಿನಿಂದಲೂ ಮೆಡಿಸಿನ್ ಆಗಿ ಉಪಯೋಗಿಸ್ತಾ ಬಂದಿದ್ದೇವೆ. ತುಳಸಿ ನೆಗಡಿ, ಕೆಮ್ಮು, ಕಫನ ಕಡಿಮೆ ಮಾಡುವುದರಲ್ಲಿ ಅದ್ಭುತ ಕೆಲಸ ಮಾಡುತ್ತೆ. ಹಾಗೆಯೇ ರೋಗ ನಿರೋಧಕವಾಗಿಯೂ ಕೆಲಸ ಮಾಡ್ತದೆ. ಹಾಗೆಯೇ ಯಾವುದೇ ರೀತಿಯ ಬ್ಯಾಕ್ಟೀರಿಯಾ ಸೋಕದಂತೆ ಸಹಾಯ ಮಾಡುತ್ತೆ. ಇಲ್ಲಿ ತುಳಸಿಯನ್ನು ವಾಶ್ ಮಾಡಿ ನಂತರ ಸ್ವಲ್ಪ ಒಂದು ತುಂಡು ಅರಶಿನವನ್ನು ಜಜ್ಜುವ ಕಲ್ಲಿನಿಂದ ಜಜ್ಜಲಿಕ್ಕೆ ಹಾಕ್ತಿದ್ದೇನೆ. ಹಾಗೆಯೇ ಒಂದು ನಾಲ್ಕೈದು ಕಾಳುಮೆಣಸನ್ನು ಕೂಡ ಜೊತೆಗೆ ಹಾಕಿ ಜಜ್ಜಿಕೊಂಡ್ರೆ ಆಯಿತು. ಇನ್ನು ಅರಶಿನದ ಬಗ್ಗೆ, ಸ್ಮಾಲ್ ಅಮೌಂಟ್ ಆಫ್ ಟರ್ಮರಿಕ್ ಟು ಯುವರ್ ಬಾಡಿ ದ ಬೆನಿಫಿಟ್ ವಿಲ್ ಬಿ ಮಚ್ ಮೋರ್ ಅಂತ ಹೇಳ್ತಾರೆ. ಹಾಗೆಯೇ ಈ ಟರ್ಮರಿಕ್ ರೂಟ್ ಫುಲ್ ಆಫ್ ಆ್ಯಂಟಿ ಆಕ್ಸಿಡೆಂಟ್. ಇದು ಇಮ್ಯುನಿಟಿ ಸಿಸ್ಟಮ್ನ ಬೂಸ್ಟ್ ಮಾಡುತ್ತೆ, ಇಮ್ಯುನಿಟಿಯನ್ನು ಹೆಚ್ಚಿಸುವಲ್ಲಿ ಮಹತ್ವದ ಪಾತ್ರ ವಹಿಸ್ತದೆ. ಹಾಗೆಯೇ ಬ್ಯಾಕ್ಟೀರಿಯಾ ಜೊತೆ ಹೋರಾಡುವಲ್ಲಿಯೂ ಕೆಲಸ ಮಾಡ್ತದೆ. ಇದರಿಂದ ಕೂಡ ಯಾವುದೇ ಫ್ಲೂ ವೈರಸ್ಗಳು ಬರದ ಹಾಗೆ ತಡೆಯುತ್ತದೆ. ಇಲ್ಲಿ ಅರಶಿನ ಮತ್ತು ಕಾಳುಮೆಣಸನ್ನು ಜಜ್ಜಿ ಒಂದು ಗ್ಲಾಸ್ ನೀರಿಗೆ ಹಾಕ್ತಾ ಇದ್ದೇನೆ. ಹಾಗೆಯೇ ತುಳಸಿಯನ್ನು ಕೂಡ ಸೇರಿಸ್ತಾ ಇದ್ದೇನೆ. ಇವಾಗ ಇದನ್ನು ಕುದಿಸಬೇಕು. ಸೊ ಕುದಿಲಿಕ್ಕಂತ ಗ್ಯಾಸ್ ಮೇಲೆ ಇಟ್ಟಿದ್ದೇನೆ. ಇನ್ನು ಕಾಳುಮೆಣಸು, ಕಾಳುಮೆಣಸಿನಲ್ಲಿ ಕೂಡ ಹೆಚ್ಚಾಗಿ ಆ್ಯಂಟಿ ಇನ್ಫ್ಲಮೇಟರಿ ಪ್ರಾಪರ್ಟಿ, ಹಾಗೆಯೇ ಆ್ಯಂಟಿ ಆಕ್ಸಿಡೆಂಟ್ ಪ್ರಾಪರ್ಟಿ ಇರೋದ್ರಿಂದ ನೆಗಡಿ ಕೆಮ್ಮನ್ನು ಕೂಡ ಇದು ಕಡಿಮೆ ಮಾಡ್ತದೆ. ಜ್ವರ, ನೆಗಡಿ, ಕೆಮ್ಮು, ಕಫ ಇದೆಲ್ಲ ಬಾರದ ಹಾಗೆ ಪ್ರೊಟೆಕ್ಟ್ ಮಾಡುತ್ತದೆ. ಅಲ್ಲದೆ ಕಾಯಿಲೆ ಬರದ ಹಾಗೆ ರಕ್ಷಿಸಿ ರೋಗ ನಿರೋಧಕ ಶಕ್ತಿ ಕೂಡ ಹೆಚ್ಚಿಸ್ತದೆ. ಹಾಗೆಯೇ ಎಲ್ಲವೂ ಒಳ್ಳೆ ರೀತಿ ಕುದಿದ ಮೇಲೆ ಸ್ವಲ್ಪ ಹೊತ್ತು ಹಾಗೆಯೇ ಬಿಟ್ಟು ಇದನ್ನು ಇವಾಗ ಸೋಸ್ಕೊಂಡ್ರೆ ಕಷಾಯ ರೆಡಿಯಾಗಿರ್ತದೆ. ಇದು ಜ್ವರ ಬಂದೇ, ಶೀತ ಆಗಿಯೇ, ನೆಗಡಿ ಬಂದೇ ಕುಡಿಬೇಕು ಅಂತ ಇಲ್ಲ. ಇದನ್ನು ಕುಡಿತಾ ಇದ್ದರೆ ನಮ್ಮ ಇಮ್ಯುನಿಟಿ ಪವರ್ ಸ್ಟ್ರಾಂಗ್ ಆಗ್ತದೆ. ಇನ್ನು ನೆಲ್ಲಿಕಾಯಿ ಬರುವ ಸೀಸನಲ್ಲಿ ಆದಷ್ಟು ನೆಲ್ಲಿಕಾಯಿಯನ್ನು ತಿನ್ನಿ. ಅದರಲ್ಲಿ ತುಂಬಾ ರೋಗ ನಿರೋಧಕ ಶಕ್ತಿ ಇದೆ, ಅದು ನಮ್ಮ ಇಮ್ಯುನಿಟಿ ಪವರನ್ನು ತುಂಬಾ ಸ್ಟ್ರಾಂಗ್ ಮಾಡ್ತದೆ. ಇನ್ನು ಇನ್ನೊಂದು ಕಷಾಯದ ಬಗ್ಗೆ, ಇದು ಅಮೃತ ಬಳ್ಳಿ.
ಅಮೃತ ಬಳ್ಳಿಯ ಹೆಸರಲ್ಲೇ ಇದೆ ಅಮೃತ, ಹಾಗೆಯೇ ಇದು ಅಮೃತಕ್ಕೆ ಸಮಾನ. ಎಲ್ಲ ಬಗೆಯ ಜ್ವರಕ್ಕೆ ಅಮೃತ ಬಳ್ಳಿ ಉತ್ತಮ ಔಷಧಿಯಾಗಿ ಕೆಲಸ ಮಾಡುತ್ತೆ. ಈ ಅಮೃತ ಬಳ್ಳಿಯ ಹಾಗೆಯೇ ಎಲೆಗಳಲ್ಲಿ 75 ರೋಗಗಳನ್ನು ಗುಣ ಮಾಡುವ ಶಕ್ತಿ ಇದೆ. ಇದೊಂದು ಆಯುರ್ವೇದಿಕ್ ಹರ್ಬ್ ಕೂಡ. ಇಷ್ಟರವರೆಗೆ ಬಂದ ಎಷ್ಟೆಷ್ಟೋ ಕಾಯಿಲೆಗಳಿಗೆ ಇದನ್ನೇ ಸಜೆಸ್ಟ್ ಮಾಡಿದ್ದುಂಟು. ನಿಮಗೆ ತಿಳಿದಿರಬಹುದು ಚಿಕನ್ ಗುನ್ಯ ಹಾಗೆಯೇ ಕೆಲವೆಲ್ಲ ರೋಗಗಳು ಬಂದಿತ್ತು. ಎಲ್ಲದಕ್ಕೂ ಆಲ್ಮೋಸ್ಟಾಗಿ ಇದರ ಕಷಾಯ ಯೂಸ್ಫುಲ್ ಆಗಿತ್ತು. ಇದು ಇದರ ಎಲೆಗಳು ಈ ರೀತಿ ಹಾರ್ಟ್ ಶೇಪಲ್ಲಿ ಇರ್ತದೆ. ಸೊ ನಾನಿಲ್ಲಿ 3 ಎಲೆಗಳನ್ನು ತಗೊಂಡಿದ್ದೇನೆ. ಹಾಗೆಯೇ ಒಂದು ತುಂಡು ದಂಟನ್ನು ಕೂಡ ತಗೊಂಡು ಈ ರೀತಿ ಜಚ್ಕೊಳ್ತಿದ್ದೇನೆ. ದಂಟು ಬೇಡ ಅಂದರೆ ನೀವು ಖಾಲಿ ಎಲೆಗಳನ್ನು ಹಾಕ್ಬೋದು. ಹಾಗೆಯೇ ಹಸಿ ಎಲೆ ತಿನ್ನೋದಾದರೆ ಅದು ಒಳ್ಳೆಯದೇ, ಇಲ್ಲಾಂದರೆ ರಸ ತೆಗೆದು ಬರೀ ಹೊಟ್ಟೆಗೆ ಸೇವಿಸ್ಬೋದು. ನಾನಿಲ್ಲಿ ಒಂದು ತುಂಡು ದಂಟು ಹಾಗೆಯೇ ಎಲೆಗಳನ್ನು ಹಾಕಿ 1.5 ಕಪ್ಪಷ್ಟು ನೀರು ಹಾಕ್ತಾ ಇದ್ದೇನೆ. ಯಾಕೆಂದರೆ ಇದು 1.5 ಕಪ್ಪು ಒಳ್ಳೆ ರೀತಿ ಕುದಿದು ಎಲ್ಲ ಎಲೆ ಬೇರು ಬೆಂದು 1 ಗ್ಲಾಸಷ್ಟು ಹಾಕಬೇಕು. ಅದಕ್ಕೆ 1.5 ಕಪ್ಪಷ್ಟು ಇಟ್ಟಿದ್ದೇನೆ. ದಂಟನ್ನು ಸೇರಿಸ್ಕೊಳ್ಳೋದ್ರಿಂದ ಸ್ವಲ್ಪ ಕಹಿ ಜಾಸ್ತಿ ಆಗ್ತದೆ. ಕಹಿ ಬೇಡ ಅನ್ನೋರು ಖಾಲಿ ಎಲೆಗಳನ್ನು ಹಾಕ್ಬೋದು, ಆದರೆ ಲೈಟಾಗಿ ಕಹಿ ಇರ್ತದೆ. ಬೇಕಾದರೆ ಸ್ವಲ್ಪ ಆಗಿ ಜೇನುತುಪ್ಪವನ್ನು ಆ್ಯಡ್ ಮಾಡಿ ಕುಡಿಬೋದು. ಹಾಗೇ ಕುಡಿದ್ರೂ ತುಂಬಾ ಒಳ್ಳೆಯದೇ. ಇವಾಗ ಇಲ್ಲಿ ಕುದಿಲಿಕ್ಕೆ ಸ್ಟಾರ್ಟ್ ಆಗಿದೆ. ಇನ್ನೂ ಒಳ್ಳೆ ರೀತಿ ಕುದಿದು ನೀರಿನ ಪ್ರಮಾಣ ಕಡಿಮೆ ಆಗಬೇಕು. ಈ ಅಮೃತ ಬಳ್ಳಿಯಲ್ಲಿ ಕೂಡ ಆ್ಯಂಟಿ ಆಕ್ಸಿಡೆಂಟ್ ಹೇರಳವಾಗಿರೋದರಿಂದ ಇದು ಕೂಡ ನಮ್ಮ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸ್ತದೆ, ಅಂದರೆ ಇಮ್ಯುನಿಟಿ ಪವರ್ ಸ್ಟ್ರಾಂಗ್ ಆಗ್ತದೆ. ಯಾವುದೇ ವೈರಸ್ ನಮ್ಮ ದೇಹವನ್ನು ಪ್ರವೇಶಿಸಿದಾಗ ನಾವು ಯಾವಾಗ ಇಮ್ಯುನಿಟಿ ಪವರ್ ಲೋ ಇರ್ತದೋ, ಯಾವಾಗ ನಾವು ಇಮ್ಯುನಿಟಿ ಪವರ್ ವೀಕ್ ಆಗಿರ್ತದೋ ಆವಾಗ ಅದು ಸಕ್ರಿಯವಾಗ್ತದೆ. ಯಾವಾಗ ನಾವು ಇಮ್ಯುನಿಟಿ ಪವರ್ ಸ್ಟ್ರಾಂಗ್ ಆಗಿರ್ತೇವೋ ಯಾವುದೇ ವೈರಸ್ ಬಂದರೂ ಅದರ ಕಾರ್ಯ ಸಫಲತೆಯಲ್ಲಿ ಯಶಸ್ವಿಯಾಗದೆ ನಿಷ್ಕ್ರಿಯವಾಗ್ತದೆ. ಇವಾಗ ಇಲ್ಲಿ ಕಷಾಯ ಒಳ್ಳೆ ರೀತಿ ಕುದಿದ ನಂತರ ಸ್ವಲ್ಪ ಹೊತ್ತು ಮುಚ್ಚಳ ಮುಚ್ಚಿ ಹಾಗೆಯೇ ತಣ್ಣಗಾಗಲಿಕ್ಕೆ ಬಿಡೋದು. ಆನಂತರ 1 ಗ್ಲಾಸಿಗೆ ಸೋಸ್ಕೊಂಡ್ರೆ ಆಯಿತು. ಇದನ್ನು ಬರೀ ಹೊಟ್ಟೆಗೆ ತಗೊಂಡ್ರೆ ತುಂಬಾ ಒಳ್ಳೆಯದು. ಇನ್ನು ಬರೀ ಹೊಟ್ಟೆಗೆ ಆಗಿಲ್ಲ, ಬೇರೆ ಸಮಯದಲ್ಲಿ ತಗೊಳ್ಳಿಕ್ಕೆ ಆಗೋದಿಲ್ವ ಅಂದರೆ ಬೇರೆ ಸಮಯದಲ್ಲೂ ತಗೊಳ್ಬೋದು. ಟೋಟಲಿ ಈಗ ನಾನು ಮಾಡಿ ತೋರಿಸಿದ 2 ಕಷಾಯಗಳು ನಿಮಗೆ ತುಂಬಾ ಪ್ರಯೋಜನಕಾರಿಯಾಗ್ತದೆ. ಸೊ ಫ್ರೆಂಡ್ಸ್, ಟ್ರೈ ಮಾಡಿ ಕುಡಿತೀರಿ. ಹಾಗೆಯೇ ಸ್ಟೇ ಹೆಲ್ದಿ, ಟೇಕ್ ಕೇರ್, ಬಾಯ್ ಬಾಯ್.